ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಜ್ಞಾ ಹೆಬ್ಬಾರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಮೆನ್ಸ್ವಲ್ ಕಪ್ ಬಗ್ಗೆ ವಿಶೇಷವಾದ ಇನ್ಫಾರ್ಮೇಷನನ್ನು ನೀಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮೆನ್ಸ್ರಲ್ ಕಪ್ ಅಂದರೆ ಏನು ಮೆನ್ಸ್ರಲ್ ಕಪ್ ಅನ್ನೋದು ಪ್ಯಾಡ್ ಅಥವಾ ಗೆ ಆಲ್ಟರ್ನೇಟ್ ಆದಂತಹ ಒಂದು ಮೆನ್ಸ್ವಲ್ ಹೈಜೀನ್ ಡಿವೈಸು ಅದನ್ನು ನಾವು ಪೀರಿಯಡ್ಸ್ ಟೈಮಲ್ಲಿ ಯೂಸ್ ಮಾಡುವಂಥದ್ದು ಸೊ ಈ ಕಪ್ ಕಪ್ನ ಬಳಸೋದು ಹೇಗೆ ಯಾರ್ಯಾರು ಬಳಸ್ಬೋದು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಸೊ ಒಂದ್ಸಲ ಹೀಗೆ ಯೂಟ್ಯೂಬಲ್ಲಿ ಏನೋ ವಿಡಿಯೋಸ್ ನೋಡ್ತಾ ಇರುವಾಗ ನಮ್ಮ ಗರ್ಭದಿನಿ ನಿರಿಸಿ ಅಂತ ಕೆ ಜಿ ಎಫ್ ಅಲ್ಲಿ ಹಾಡಿದ್ರಲ್ಲ ಆ ಸಿಂಗರು ಅನನ್ಯಾ ಭಟ್ ಅವರ ವಿಡಿಯೋವನ್ನು ನೋಡ್ತೆ ಸೊ ಅವರು ಮೆನ್ಸುವಲ್ ಕಪ್ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ ಕೊಟ್ಟರು ಜೊತೇಲಿ ಅವರು ಮೆನ್ಸ್ವಲ್ ಕಪ್ ಯೂಸ್ ಕೂಡ ಮಾಡ್ತಿದ್ರೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿದರು ಸೊ ಅವರು ಹೇಳಿದಾಗ ಒಂದು ಸ್ವಲ್ಪ ಧೈರ್ಯ ಬಂತು ನಾನು ಅವರನ್ನು ಎಪ್ರೋಚ್ ಆದರೆ ಅವ್ರ ಜೊತೆ ಮಾತಾಡಿದೆ ಸರಿ ಫೈನ್ ತರಿಸ್ಕೊಳ್ಳೋಣ ಅಂತ ಹೇಳಿ ಅಮೆಝಾನಲ್ಲಿ ಬೆಸ್ಟ್ ಸೆಲ್ಲರ್ ಇತ್ತು ಸಿಲ್ಕಿ ಕಪ್ ಅನ್ನುವಂತಹ ಒಂದು ಕಪ್ಪನ್ನು ತರಿಸ್ಕೊಂಡೆ ಫೈನ್ ಹೇಗೆ ಯೂಸ್ ಮಾಡೋದು ಎಲ್ಲ ನೋಡಿಕೊಂಡೆ ಸೊ ಯಾವ ರೀತಿ ಯೂಸ್ ಮಾಡೋದು ಸ್ಟೆರಿಲೈಸ್ ಮಾಡ್ಕೊಂಡು ಫಸ್ಟಿಗೆ ನೀವೆಲ್ಲರೂ ಕೂಡ ಮಾಡುವಂಥದ್ದು ನಿಮ್ಮ ಕಪ್ಪನ್ನು ಸ್ಟೆರಿಲೈಸ್ ಮಾಡಬೇಕು ಫೈವ್ ಟು ಸೆವೆನ್ ಮಿನಿಟ್ಸ್ ಅದನ್ನು ಹಾಟ್ ಅಲ್ಲಿ ಬಾಯ್ಲ್ ಮಾಡಬೇಕು ಸೊ ಇದೆಲ್ಲ ಆಯಿತು ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಎಲ್ಲ ನೋಡಿಕೊಂಡೆ ತುಂಬ ಪ್ರಿಕಾಷನ್ಸ್ ತಗೊಂಡು ಇನ್ಸರ್ಟ್ ಮಾಡಲಿಕ್ಕೆ ನೋಡಿದೆ ಇನ್ಸರ್ಟ್ ಮಾಡಿದೆ ಪೀರಿಯಡ್ಸ್ ಆಯಿತು ಇನ್ಸರ್ಟ್ ಮಾಡಿದೆ ಸೊ ಏನಾಯ್ತು ಅಂದ್ರೆ ಈ ಒಂದು ಸಿಲ್ಕಿ ಕಪ್ಪನ್ನು ಇನ್ಸರ್ಟ್ ಮಾಡಿ ವಿದಿನ್ ಟೆನ್ ಮಿನಿಟ್ಸ್ ನನಗೆ ಅದು ಜಾರ್ತಾ ಇತ್ತು ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು ಇದನ್ನು ಹೇಗಪ್ಪ ಯೂಸ್ ಮಾಡೋದು ತುಂಬ ಹಿಂಸೆ ಹಿಂಸೆ ಫೀಲ್ ಆಗ್ತಿತ್ತು ಇದು ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ನಾನು ಇನ್ಸರ್ಟ್ ಮಾಡೋದು ಸರಿಯಾಗಿಲ್ವೇನೋ ಪುನಃ ತೆಗೆದು ತೆಗ್ದು ತುಂಬ ಸಲ ಇನ್ಸರ್ಟ್ ಮಾಡಿದೆ ಆ್ಯಂಡ್ ಇದು ತುಂಬ ಹಾರ್ಡ್ ಇತ್ತು ಆ್ಯಂಡ್ ಈ ಕಪ್ಪು ಕೂಡ ಅಷ್ಟೇ ದಪ್ಪಾಗಿ ಇನ್ನೂ ಹಾರ್ಡ್ ಇತ್ತು ಸೊ ಇದು ಏನಾಗ್ತಿತ್ತು ತುಂಬ ಇರಿಟೇಷನ್ ಫೀಲ್ ಆಗ್ತಿತ್ತು ನನಗೆ ಸೊ ಐ ಥಾಟ್ ಐ ಶುಡ್ ಗೀವ್ ಅಪ್ ಸೊ ಒಂದಷ್ಟು ಯಾಕೆ ಹೀಗಾಗ್ತಿದೆ ಅಂತ ಹೇಳಿ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ ಒಂದಷ್ಟು ಜನ ಅಪ್ರೋಚ್ ಮಾಡಿದೆ ಯಾರು ಕೂಡ ನನಗೆ ಒಂದು ಪರಿಪೂರ್ಣವಾದ ಸೊಲ್ಯೂಷನೇ ಕೊಡಲಿಲ್ಲ ಸೊ ಎಲ್ಲರೂ ಹೇಳಿದ್ರು ಹಿಂಗೆ ಬೇರೆ ಕಪ್ ಟ್ರೈ ಮಾಡು ಬೇರೆ ಕಪ್ ಆರ್ಡರ್ ಮಾಡು ಅಂತ ಹೇಳಿ ಯಾಕೆ ಈ ಕಪ್ಪಲ್ಲಿ ಸೊ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಯಾರೂ ಹೇಳಲಿಲ್ಲ ಸೊ ಈ ಥರ ಒಂದು ಹುಡುಕಾಟದಲ್ಲಿದ್ದಾಗ ಅಚಾನಕ್ಕಾಗಿ ನನ್ನ ಫ್ರೆಂಡ್ ವಿನಾಯಕ ಮಠಪತಿ ಅನ್ನೋರು ಶಿರ್ಸಿಯ ಒಬ್ಳು ಹುಡುಗಿ ಮೆನ್ಸೂರ್ ಕಪ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾಳೆ ಅವಳದೇ ಒಂದು ಕಂಪೆನಿ ಮಾಡ್ತಾ ಇದ್ದಾಳೆ ಸೊ ನೋಡು ಅವಳ ಜೊತೆ ಮಾತಾಡು ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸನ್ನು ಕಳಿಸ್ಕೊಟ್ರು ಸೊ ನೋಡಿದೆ ನಾನು ನೋಡುವ ನನ್ನ ಪ್ರಾಬ್ಲಮ್ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ಹೇಳಿ ಅವರನ್ನು ಎಪ್ರೋಚ್ ಆದರೆ ಆ್ಯಂಡ್ ಫಾರ್ಚುನೇಟ್ಲಿ ನನ್ನ ಪ್ರಾಬ್ಲಮಿಗೆ ಒಂದು ಅಲ್ಟಿಮೇಟ್ ಆದಂತಹ ಒಂದು ಸೊಲ್ಯೂಷನ್ ಅವರಿಂದ ಸಿಗ್ತದೆ ಸೊ ದಿವ್ಯಾ ಗೋಕರ್ಣ ಅನ್ನೋರು ಕಾಂಫಿ ಕಪ್ ಅಂತ ಹೇಳಿ ಒಂದು ಹೊಸ ಮೆನ್ಸ್ವರ್ಲ್ಡ್ ಕಪ್ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾನು ನನ್ನ ಒಂದು ಕಪ್ ಬಗ್ಗೆ ಅದರ ಸಮಸ್ಯೆ ಬಗ್ಗೆ ನಾನು ಅವರಲ್ಲಿ ಹೇಳಿಕೊಂಡೆ ಸೊ ಅದಕ್ಕೆ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಈ ಮೆನ್ಸ್ವಲ್ಡ್ ಕಪ್ಪಲ್ಲಿ ಈ ಸಿಲ್ಕಿ ಕಪ್ಪಲ್ಲಿ ಈ ಔಟರ್ ರಿಂಗು ತುಂಬ ದಪ್ಪ ಇದೆ ಆ್ಯಂಡ್ ಇದು ಮೆಟೀರಿಯಲ್ ಕೂಡ ದಪ್ಪ ಇದೆ ಆ್ಯಂಡ್ ಇದರ ಡಿಸೈನು ಯೂಸರ್ ಫ್ರೆಂಡ್ಲಿ ಆಗಿಲ್ಲ ಹಾಗಾಗಿ ಆ ಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂತ ಅಂದರು ಸೊ ಇದರ ಬಗ್ಗೆ ಅವ್ರಿಗೆ ಕೇಳಿದಾಗ ನಿಮಗೆ ಹೇಗೆ ಇಷ್ಟ ಎಲ್ಲ ಗೊತ್ತಾಗುತ್ತೆ ನೋಡಿದ ಕೂಡಲೇ ಅಂತ ಕೇಳಿದೆ ನಾನು ಸೊ ಅಷ್ಟೊತ್ತಿಗೆ ಅವ್ರಿಂದ ಬಂದ ಉತ್ತರ ಏನಪ್ಪ ಅಂದರೆ ಅವರು ಇಡೀ ಇಂಡಿಯಾದಲ್ಲಿ ಹಾಗೆ ಒಂದಷ್ಟು ಅಬ್ರಾಡಿಂದ ಒಂದಷ್ಟು ಕಪ್ ಕಪ್ಪನ್ನು ತರಿಸಿ ಒಂದು ಐವತ್ತಕ್ಕೂ ಹೆಚ್ಚು ಕಪ್ ಕಪ್ಪನ್ನು ಟ್ರೈ ಮಾಡಿದ್ದಾರೆ ಸೊ ಅದೆಲ್ಲ ಕಪ್ಗಳಲ್ಲಿ ಏನು ಫ್ಲಾಸ್ ಇದೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಅವ್ರದೇ ಆದಂತಹ ಒಂದು ಡಿಸೈನನ್ನು ಮಾಡಿದ್ದಾರೆ ಸೊ ಅದು ಬೇರೆ ಯಾವುದೂ ಅಲ್ಲ ಕಾಂಫಿ ಕಪ್ ಸೊ ಈ ಕಾಂಫಿಕ್ ಕಪ್ಪಲ್ಲಿ ಎರಡು ಟೈಪ್ಸ್ ಬರುತ್ತೆ ಒಂದು ನಾರ್ಮಲ್ಲು ಆಮೇಲೆ ಇನ್ನೊಂದು ಪ್ರೀಮಿಯಮ್ಮು ಸೊ ನಾನು ಪ್ರೀಮಿಯಂ ಕ್ವಾಲಿಟಿ ಕಪ್ಪನ್ನು ಆರ್ಡರ್ ಮಾಡಿದೆ ಸೊ ಈ ಮೆನ್ಸ್ರಲ್ ಕಪ್ಪಲ್ಲಿ ಮೇಯ್ನಾಗಿ ತ್ರೀ ಟೈಪ್ಸ್ ಬರ್ತದೆ ಒಂದು ಸ್ಮಾಲು ಒಂದು ಮೀಡಿಯಮ್ಮು ಇನ್ನೊಂದು ಲಾರ್ಜು ಸೊ ಯೂಶ್ವಲಿ ಟೀನೇಜ್ ಹುಡುಗಿಯರಿಗೆ ಅಥವಾ ಗರ್ಲ್ಸ್ ಅರೌಂಡ್ ಟ್ವೆಂಟಿ ಒನ್ ಇಯರ್ಸ್ ತನಕದವರಿಗೆ ಸ್ಮಾಲ್ ಕಪ್ಪನ್ನು ಸಜೆಸ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಆ್ಯಂಡ್ ಮದುವೆ ಆದವರಿಗೆ ಆ್ಯಂಡ್ ಹೂ ಹ್ಯಾವ್ ಹ್ಯಾಡ್ ಸೆಕ್ಸ್ ಹೂ ಹ್ಯಾವ್ ರೆಗ್ಯುಲರ್ ಸೆಕ್ಸ್ ಅವರಿಗೆ ಮೀಡಿಯಂ ಕಪ್ ಆ್ಯಂಡ್ ಧ್ವೇ ಆಗಿ ಮಗು ಆಗದವ್ರಿಗೆ ಅಂದರೆ ನಾರ್ಮಲ್ ಡೆಲಿವರಿ ಯಾರಿಗಾಗಿರುತ್ತೆ ವೆಜರ್ನಲ್ಲಿ ಯಾರು ಬರ್ತ್ ಕೊಟ್ಟಿರ್ತಾರೆ ಆ್ಯಂಡ್ ವಿಮೆನ್ ಅಬೌ ತರ್ಟಿ ಇಯರ್ಸ್ ಸೊ ಅವರಿಗೆ ಲಾರ್ಜ್ ಕಪ್ಪನ್ನು ಸಜೆಸ್ಟ್ ಮಾಡುವಂಥದ್ದು ಸೊ ನಾನು ಸ್ಮಾಲ್ ಕಪ್ ತರಿಸ್ಕೊಂಡೆ ಆ್ಯಂಡ್ ಮೇಯ್ನಾಗಿ ಆಗಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಫಟಾಫಟಾಗಿ ಹೇಳಿಬಿಡ್ತೇನೆ ಸೊ ಈ ಒಂದು ಕಪ್ ನನಗೆ ಇದನ್ನ ನೋಡ್ತಾನೆ ನನ್ಗೆ ತುಂಬ ಖುಷಿ ಆಯ್ತದವೇ ಇದು ಪ್ಯಾಕಿಂಗ್ ಇರೋವಂಥದ್ದು ಸೊ ಕ್ಯೂಟ್ ಆಗಿದೆ ಈ ಒಂದು ಪೌಚು ಸೊ ಫಸ್ಟಿಗೆ ನಿಮ್ಮ ಕಪ್ಪನ್ನು ನಾನು ಅವಾಗ ಹೇಳ್ದಂಗೆ ಸ್ಟೆರಿಲೈಸ್ ಮಾಡ್ಕೊಳ್ಬೇಕು ಪೀರಿಯಡ್ಸ್ ಆಗೋಕ್ಕಿಂತ ಯೂಸ್ ಮಾಡೋಕ್ಕಿಂತ ಮುಂಚೆ ಇದನ್ನ ಸ್ಟೆರಿಲೈಸ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಸೊ ಇನ್ಸರ್ಟ್ ಮಾಡುವಾಗ ತುಂಬ ಕಾಮ್ ಆಗಿರಬೇಕು ಸೊ ಫಸ್ಟಿಗೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ನೀವು ಮೆಂಟಲಿ ರೆಡಿ ಆಗಿರಬೇಕು ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ ಸೊ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಒಂದು ಘೋಷಣೆ ಹಾಕಿ ಕಪ್ ಇನ್ಸರ್ಟ್ ಮಾಡಲಿಕ್ಕೆ ರೆಡಿಯಾಗಿ ಸೊ ಯಾವುದೇ ಕಾರಣಕ್ಕೂ ಭಯ ಬೇಡ ಅಂಜಿಕೆ ಬೇಡ ಬಿಕಾಸ್ ನೀವು ಪ್ಯಾನಿಕ್ ಆದರೆ ಏನಾಗುತ್ತೆ ಅಂದರೆ ಮಸಲ್ಸ್ಗಳು ಕಾಂಟ್ರಾಕ್ಷನ್ ಆಗುತ್ತೆ ಸೊ ಆ ಥರ ಆದಾಗ ನಮಗೆ ವ್ಯಜಾಯ್ನಾಗೆ ಇನ್ಸರ್ಟ್ ಮಾಡುವಾಗ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ ಅಥವಾ ಇನ್ಸರ್ಟ್ ಆಗಲ್ಲ ಸೊ ಈ ಥರದ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ ಆ್ಯಂಡ್ ಇನ್ನೊಂದು ನೀವು ಇವಾಗ ಕಂಫರ್ಟೇಬಲ್ ಪೊಸಿಷನನ್ನು ಫೈಂಡ್ ಔಟ್ ಮಾಡಬೇಕು ಸೊ ಈ ಒಂದು ಮೆನ್ಸುವಲ್ ಕಪ್ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಯಾವ ರೀತಿ ಅದನ್ನು ಇನ್ಸರ್ಟ್ ಮಾಡುವುದು ಕಂಫರ್ಟೇಬಲ್ ಪೊಸಿಷನ್ಸ್ ಯಾವುದು ಅಂತ ಹೇಳಿ ಎರಡು ಪೊಸಿಷನ್ಸನ್ನು ಹೇಳ್ತೀನಿ ಸೊ ಒಂದು ಏನಪ್ಪ ಅಂದರೆ ನಾವು ಇಂಡಿಯನ್ ಟಾಯ್ಲೆಟಲ್ಲಿ ಕೂರ್ತೀವಲ್ವಾ ಆ ಥರ ಕೂರೋದು ಬಟ್ ನಿಮ್ಮ ಹಿಪ್ಪನ್ನು ಸ್ವಲ್ಪ ರೈಸ್ ಮಾಡಿ ಕೂರೋ ಅಂಥದ್ದು ಸೊ ಇಂಡಿಯನ್ ಟಾಯ್ಲೆಟಲ್ಲಿ ಯಾವ ರೀತಿ ಕೂರ್ತೀರಿ ಆ ಥರ ಅದು ಒಂದು ವೇ ಆದರೆ ಇನ್ನೊಂದು ಈ ವೆಸ್ಟರ್ನ್ ಕಮೋಡ್ ಏನಿರುತ್ತೆ ಅದರ ಮೇಲೆ ನಿಮ್ಮ ಒಂದು ಕಾಲು ಇಟ್ಟು ಇನ್ನೊಂದು ಕಾಲು ನೆಲದ ಮೇಲೆ ಇಟ್ಟು ಈ ಪೊಸಿಷನಲ್ಲಿ ನಿಲ್ಲೋ ಅಂಥದ್ದು ಸೊ ಅಕಸ್ಮಾತ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೇಲಿ ಬಟ್ಟೆ ಒಗಿಯೋ ಬಾತ್ರೂಮಲ್ಲಿ ಬಟ್ಟೆ ಒಗಿಯೋ ಕಲ್ಲಿರ್ಬೋದು ಅದರ ಮೇಲೆ ಇರ್ಬೋದು ಅಥವಾ ಸಮಥಿಂಗ್ ವಿಚ್ ಹೈಸ್ ಹೈಟ್ ಸೊ ಈ ಥರ ಇರಬೇಕು ಸೊ ಅದಾದಮೇಲೆ ಕಪ್ಪನ್ನು ಇನ್ಸರ್ಟ್ ಮಾಡೋ ಫಸ್ಟ್ ಸ್ಟರ್ಲೈಸ್ ಮಾಡ್ತೀರಿ ಮೇಲೆ ನಿಮಗೆ ಪೀರಿಯಡ್ಸ್ ಆದಾಗ ಸೊ ಎರಡು ವೇಸಲ್ಲಿ ನಾನು ಇದನ್ನು ಇನ್ಸರ್ಟ್ ಮಾಡೋದು ಹೇಗೆ ಅಂತ ಹೇಳಿ ಆಗಿ ಹೇಳ್ತೇನೆ ಸೊ ಒಂದು ಸಿ ಶೇಪ್ ಅಂತ ಸಿ ಇದನ್ನು ಎಕ್ಸಾಕ್ಟ್ ಹಾಫ್ ಫೋಲ್ಡ್ ಮಾಡಬೇಕು ಒಂದು ಈ ಟೈಪ್ ಇನ್ನೊಂದು ಪಂಚ್ ಡೌನ್ ಅಂತ ಸೊ ಇಲ್ಲಿ ಪಂಚ್ ಇಲ್ಲಿ ಈ ಥರ ಪಂಚ್ ಮಾಡಬೇಕು ಪಂಚ್ ಮಾಡುವಾಗ ಹೀಗಾಗುತ್ತೆ ಸೊ ಈ ಥರ ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ಹೇಳಿ ನೋಡೋಣ ಸೊ ದಿಸ್ ಇಸ್ ವೆಜೈನಾ ಆ್ಯಂಡ್ ದಿಸ್ ಇಸ್ ದ ಕಪ್ ಇದನ್ನು ಗಟ್ಟಿಯಾಗಿ ಹೀಗೆ ಹಿಟ್ಕೊಳ್ಳಿ ಆ್ಯಂಡ್ ಯಾವುದೇ ಕಾರಣಕ್ಕೂ ಈ ನೀವು ಹಿಟ್ಕೊಂಡಿದ್ದೀವಿ ಇವಾಗ ಹಾಫ್ ಫೋಲ್ಡ್ ಮಾಡಿ ಹಿಟ್ಕೊಂಡಿರಿ ಇದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಆ್ಯಂಡ್ ಇದನ್ನು ಹೀಗೆ ಇನ್ಸರ್ಟ್ ಮಾಡಿರಿ ಇದನ್ನು ಕೈಯನ್ನು ಸ್ವಲ್ಪ ಸ್ವಲ್ಪ ಜಾರಿಸ್ತಾ ಬನ್ನಿ ಇದನ್ನು ಪುಶ್ ಮಾಡ್ತಾ ಬನ್ನಿ ಸೊ ಈ ಸ್ಟೆಮ್ಮು ಕೂಡ ಪೂರ್ತಿಯಾಗಿ ಒಳಗೆ ಹೋಗಬೇಕು ನಿಮಗೆ ಸ್ವಲ್ಪ ಒಂದು ಇಷ್ಟು ಜಾಗ ಹೊರಗಡೆ ಇದ್ರೆ ಸಾಕು ಸೊ ಪುಷ್ ಮಾಡ್ತೀರಿ ಪುಷ್ ಮಾಡ್ತೀರಿ ಪುಷ್ ಮಾಡ್ತೀರಿ ಕಪ್ಪು ಆಟೋಮೆಟಿಕ್ಕಾಗಿ ಓಪನ್ ಆಯಿತು ಸೊ ಯೂಶ್ವಲಿ ನಿಮಗೆ ಆ ಕಪ್ ಓಪನ್ ಆದಾಗ ಒಂದು ಫೀಲ್ ಆಗುತ್ತೆ ಅಪ್ ಫೀಲ್ ಆಗುತ್ತೆ ಅಥವಾ ಅದು ಓಪನ್ ಆಗೋ ಒಂದು ಸೆನ್ಸೇಷನ್ ಆಗುತ್ತೆ ಅಕಸ್ಮಾತಾಗಿ ಎಸ್ಪೆಷಲಿ ಈ ಕಾಂಫಿಕ್ ಕಪ್ ನಿಮಗೆ ಅಕಸ್ಮಾತ್ ಏನಾದರೂ ಓಪನ್ ಆಗಿಲ್ಲ ಅಂತಂದರೆ ಒಂದು ಎರಡು ನಿಮಿಷ ಆಚೆ ಈಚೆ ಓಡಾಡಿ ಅದು ಆಗಿ ಓಪನ್ ಆಗುತ್ತೆ ಬಿಕಾಸ್ ನನಗೆ ಇದನ್ನು ಯೂಸ್ ಮಾಡಿ ಅಥವಾ ನಾನು ಆ ಕಾಂಫಿಕ್ ಕಪ್ ಸ್ಟಾರ್ಟ್ ಮಾಡಿದ್ದಾರೆ ಯಾರು ದಿವ್ಯ ಅವರು ಅವ್ರ ಜೊತೆ ಡಿಸ್ಕಸ್ ಮಾಡಿ ಕಂಡುಕೊಂಡಂತಹ ಕೆಲವೊಂದು ಮಾಹಿತಿಗಳು ಸೊ ಒಂದು ಕಪ್ಪನ್ನು ಎಷ್ಟು ಟೈಮ್ ನಾವು ನಮ್ಮ ವ್ಯಜನದಲ್ಲಿ ಇಟ್ಕೊಳ್ಬೋದು ಅಂತಂದರೆ ಸೊ ಒಂದು ಸಲ ಇನ್ಸರ್ಟ್ ಮಾಡಿದ ಮೇಲೆ ಮ್ಯಾಕ್ಸಿಮಮ್ ಅಂದರೆ ಟ್ವೆಲ್ ಹವರ್ಸ್ ತನಕ ಈ ಕಪ್ಪನ್ನು ವ್ಯಜಯನದಲ್ಲಿ ಇಟ್ಕೊಳ್ಬೋದು ಅದಾದಮೇಲೆ ನಾವು ಅದನ್ನು ತೆಗೆದು ಕ್ಲೀನ್ ಮಾಡಿ ಮತ್ತೆ ಇನ್ಸರ್ಟ್ ಅಂಥದ್ದು ಸೊ ಫಸ್ಟ್ ಟೂ ಡೇಸ್ ಯೂಶ್ವಲಿ ನನಗೂ ಕೂಡ ನನಗೆ ಹೆವಿ ಫ್ಲೋ ಇರುತ್ತೆ ಇನ್ ದ ಸೆನ್ಸ್ ಯೂಶ್ವಲಿ ಸ್ಟಾರ್ಟಿಂಗ್ ಫಸ್ಟ್ ಟೂ ಡೇಸ್ ಎಲ್ರಿಗೂ ಕೂಡ ಆಗಿ ಫ್ಲೋ ಹೆವಿ ಇರುತ್ತೆ ಕಂಪೇರ್ ಟು ತರ್ಡ್ ಫೋರ್ತ್ ಆ್ಯಂಡ್ ಫಿಫ್ತ್ ಡೇ ಸೊ ಆ ಟೈಮಲ್ಲಿ ಏನು ಮಾಡುವಂಥದ್ದು ಅಂದರೆ ಫಸ್ಟ್ ಟೂ ಡೇಸ್ನ ನಿಮಗೆ ದಿನಕ್ಕೆ ಮೂರು ಸಲ ಕಪ್ ಚೇಂಜ್ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ನಾನು ಕೂಡ ಅದೇ ರೀತಿ ಮಾಡಿದೆ ಸೊ ಬೆಳಗ್ಗೆ ಒಂದು ಸಲ ಹಾಕ್ತೀರಂತಂದರೆ ಮಧ್ಯಾಹ್ನ ರಿಮೂವ್ ಮಾಡಿ ಮಧ್ಯಾಹ್ನವೇ ಹಾಕುವಂಥದ್ದು ಯೂಶ್ವಲಿ ಆಫ್ಟರ್ನೂನ್ ಎಲ್ಲರಿಗೂ ಕೂಡ ಲಂಚ್ ಬ್ರೇಕ್ ಇರುತ್ತೆ ಆಫೀಸ್ ಇರಲಿ ಕಾಲೇಜ್ ಇರಲಿ ಸ್ಟೂಡೆಂಟ್ಸ್ ಇರಲಿ ಎಲ್ರಿಗೂ ಕೂಡ ಮಧ್ಯಾಹ್ನ ಬ್ರೇಕ್ ಇರುತ್ತೆ ಸೊ ಹಾಕುವಂಥದ್ದು ಮಧ್ಯಾಹ್ನ ಬೇಗ ಏನು ತೆಗಿತೀರಾ ಆ್ಯಂಡ್ ನೈಟ್ ವಾಪಸ್ಸು ಹಾಕಿ ಮಲಗೋ ಮುಂಚೆ ಒಂದು ಸಲ ಕ್ಲೀನ್ ಮಾಡಿ ಹಾಕಿಬಿಟ್ಟು ಮಲಗಿದರೆ ಫೈನ್ ಸೊ ಕಪ್ಪನ್ನು ನಮಗೆ ಹಾಕೋದು ಹೇಗೆ ಅಂತ ಗೊತ್ತಾಯಿತು ಸೊ ಇವಾಗ ಕಪ್ ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕಲ್ವಾ ಸೊ ಕಪ್ ಭದ್ರವಾಗಿ ಕೂತಿದೆ ಸೊ ನೀವು ಒಂದ್ಸಲ ನೀಟಾಗಿ ಇನ್ಸರ್ಟ್ ಮಾಡಿದ್ರಿ ಅಂತಂದರೆ ಅದರಲ್ಲಿ ಅನುಮಾನವೆಲ್ಲ ಅದು ಭದ್ರವಾಗಿ ಕೂರುತ್ತೆ ಸೊ ನೀಟಾಗಿ ಆರಾಮ್ಸೆ ಪ್ಯಾನಿಕ್ ಆಗದೆ ಇನ್ಸರ್ಟ್ ಮಾಡೋದು ಮುಖ್ಯ ಸೊ ಇವಾಗ ಭದ್ರವಾಗಿ ಕೂತಿದೆ ಇದು ಸ್ಟೆಮ್ ಕಾಣಿಸ್ತದಲ್ವಾ ಇದನ್ನು ಮೆಲ್ಲಗೆ ಈ ಥರ ಹೇಳಿಬೇಕು ಫುಲ್ ಮಾಡ್ಬೇಕು ಈ ಥರ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಬಾಟಮ್ ಇದೆಯಲ್ಲ ಈ ಬಾಟಮ್ಮನ್ನು ಒಮ್ಮೆ ಪಿಂಚ್ ಮಾಡಿ ಒಮ್ಮೆ ಬಿಡಿ ಏನಾಗುತ್ತೆ ಅಲ್ಲಿ ಟೈಟ್ ಆಗಿದ್ದು ಒಂದು ಸಲ ಏರ್ ರಿಲೀಸ್ ಆಗುತ್ತೆ ಒಳಗಡೆ ಸೊ ನೆಕ್ಸ್ಟ್ ಇದನ್ನು ಪಿಂಚ್ ಮಾಡ್ತಾ ಆಮೇಲೆ ರಿಮೂವ್ ಮಾಡಿ ಸೊ ಬಸಕ್ಕಂತ ರಿಮೂವ್ ಮಾಡಬೇಡಿ ಹಾಗೆ ಅದರಲ್ಲಿ ಇದು ಮೆನ್ಸುರಲ್ ಫ್ಲೂಯಿಡ್ ಎಲ್ಲ ಸ್ಪಿಲ್ ಆಗೋಗುತ್ತೆ ಸೊ ಆರಾಮ್ಸೆ ರಿಮೂವ್ ಮಾಡಿ ಸೊ ಇವಾಗ ಇದರಲ್ಲಿ ಮೆನ್ಸುರಲ್ ಫ್ಲೂಯಿಡ್ ಇದೆ ಮೆನ್ಸುರಲ್ ಬ್ಲಡ್ ಇದೆ ಇದನ್ನು ಕಮೋಡಿಗೋ ಅಥವಾ ವಾಶ್ರೂಮಿಗೋ ಹಾಕಿ ಕ್ಲೀನ್ ಮಾಡಿ ನಾರ್ಮಲ್ ವಾಟರ್ ಇದ್ದರೆ ನಾರ್ಮಲ್ ವಾಟರ್ ಹಾಟ್ ವಾಟರ್ ಇದ್ದರೆ ಹಾಟ್ ವಾಟರ್ ಸಲ ಇದನ್ನು ಕ್ಲೀನ್ ಮಾಡಿ ಆ್ಯಂಡ್ ಅಗೈನ್ ಇದನ್ನು ಸೇಮ್ ಅವಾಗ ಹೇಳ್ದಂಗೆ ಫೋಲ್ಡ್ ಮಾಡೋದು ಇನ್ಸರ್ಟ್ ಮಾಡೋ ಅಂಥದ್ದು ಸೊ ಈ ಮೆಣಸು ಬಳಕೆ ಒಂದಷ್ಟು ಬೆನಿಫಿಟ್ಸ್ಗಳನ್ನು ಹೇಳ್ತೇನೆ ಇವಾಗ ನಾನು ಎಷ್ಟೋ ಸಲ ಸ್ವಿಮ್ಮಿಂಗ್ ಕ್ಲಾಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ದೆ ನಾನು ಪ್ಯಾಡ್ಗಳು ಯೂಸ್ ಮಾಡ್ತಿದ್ದ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ ಮಿಸ್ ಆಗಿತ್ತು ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ವಾಟರ್ ಫಾಲ್ ಸಿಕ್ಕಿದ್ರು ಸೊ ಎಲ್ಲರೂ ನೀರಲ್ಲೆಲ್ಲ ಬಿದ್ದು ಎಂಜಾಯ್ ಮಾಡ್ತಾಯಿದ್ರು ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ಐ ಹ್ಯಾಟ್ ಪೀರಿಯಡ್ ಸೊ ಅದಕ್ಕೆ ಈ ಎಲ್ಲ ಫನ್ ಆ್ಯಕ್ಟಿವಿಟೀಸ್ಗಳನ್ನು ಎಷ್ಟೋ ಬಾರಿ ಮಿಸ್ ಮಾಡ್ಕೊಂಡಿದ್ದರೆ ನೀವು ಕೂಡ ಹಲವು ಬಾರಿ ಪೀರಿಯಡ್ಸ್ ಅನ್ನೋ ಕಾರಣಕ್ಕೆ ಮಿಸ್ ಮಾಡ್ಕೊಂಡಿರ್ಬೋದು ಬಟ್ ಈ ಒಂದು ಮೆನ್ಸುರಲ್ ಕಪ್ ಅನ್ನೋದು ಇದೊಂದು ವರದಾನ ಹಾಗೆ ಸೊ ಏನಾಗುತ್ತೆ ಅಂದರೆ ನಮ್ಮ ಮೆನ್ಸುರಲ್ ಬ್ಲಡ್ಡನ್ನು ಕಂಪ್ಲೀಟಾಗಿ ಇದು ಹಿಡಿದಿಟ್ಟುಕೊಳ್ಳೋ ಕಾರಣ ಎಲ್ಲೂ ಕೂಡ ಒಂದು ಲೀಕೇಜ್ ಅನ್ನೋದು ಆಗದೇ ಇಲ್ಲ ಹಾಗಾಗಿ ಧೈರ್ಯವಾಗಿ ನಾವು ನಿ ದಿನನಿತ್ಯದ ಆಕ್ಟಿವಿಟೀಸ್ಗಳಲ್ಲಿ ಆರಾಮಸೆ ತೊಡಗಿಕೊಳ್ಬೋದು ಆ್ಯಂಡ್ ಇನ್ನೂ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಇವಾಗ ನಾವು ಯೂಶುವಲಿ ಪ್ಯಾಟ್ಗಳನ್ನು ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ರ್ಯಾಷಸ್ ಆಗುತ್ತೆ ಎಸ್ಪೆಷಲಿ ಈ ಇನ್ನರ್ ತೈಸಲ್ಲಿ ಈ ಸ್ಕಿನ್ ಹೋಗುತ್ತೆ ನಾವು ತೊಡೆಸಿಪ್ಪೆ ಹೋಗೋದು ಅಂತೀವಲ್ಲ ಸೊ ಈ ಥರದ ಹಲವು ಸಮಸ್ಯೆಗಳು ಪ್ಯಾಡ್ ಯೂಸ್ ಮಾಡೋದ್ರಿಂದ ಆಗುತ್ತೆ ಆ್ಯಂಡ್ ಇನ್ನೊಂದು ಅಕಸ್ಮಾತ್ ಪ್ಯೂಬಿಕ್ ಹೇರಿದ್ರೆ ಅದರಲ್ಲಿ ಒಂದಷ್ಟು ಬ್ಲಡ್ ಅಂಟುಕೊಂಡು ಆಮೇಲೆ ಅದು ಒಂದಷ್ಟು ಇರಿಟೇಷನ್ ಆಗೋದು ಆ್ಯಂಡ್ ಸ್ಪಾಟ್ ಫಾರ್ಮೇಷನ್ ಆಗೋದು ಇವಾಗ ಒಂದು ಪ್ಯಾಡ್ಗಳ ಕ್ವಾಲಿಟಿ ಒಳ್ಳೇದಿಲ್ಲ ಅಂತ ಹೇಳಿದರೆ ಅದು ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡು ಅದು ಒಂಥರ ಆಗಿ ನೆಕ್ಸ್ಟ್ ಒಂದಷ್ಟು ಸ್ಪ್ರೆಡ್ ಆಗುವಂಥದ್ದು ಪ್ಯಾಂಟೀಸಲ್ಲೆಲ್ಲ ಪೀರಿಯಡ್ಸ್ ಆಗುವಂಥದ್ದು ಬಿಕಾಸ್ ಆಫ್ ಪ್ಯಾಡ್ ಪ್ರಾಬ್ಲಮ್ ಇಂದ ಸೊ ಈ ಥರ ಎಲ್ಲ ನನಗೂ ಆಗಿದೆ ನಿಮಗೂ ಒಂದಷ್ಟು ಆಗಿರುತ್ತೆ ಸೊ ಇದಕ್ಕೆಲ್ಲ ಬದಲಿಯಾಗಿ ಬೆಸ್ಟ್ ಡಿವೈಸ್ ಅಂತಂದರೆ menstrual cup i would like to add something a single woman contributes more than 125 kg of non biodegradable menstrual waste throughout her lifetime during her periods i need 20 pads per month so that becomes 250 pads per year so just calculate the number of pads which you use throughout your lifetime so

ನನಗೆ ನನಗೆ ಪೀರಿಯಡ್ಸ್ ಆಗಿದೆ ಅಂತ ನಿಮ್ಮ ಮರ್ತು ಹೋಗಿದೆ ಬಿಕಾಸ್ ಇದು ಎಷ್ಟು ಸಾಫ್ಟ್ ಇದೆ ಮೆಟೀರಿಯಲ್ ಅಂತ ಅಂದರೆ ಸೊ ಇದನ್ನು ಹಾಕಿದಾಗ ಇನ್ಸರ್ಟ್ ಮಾಡಿ ಯೂಸ್ ಮಾಡಿದಾಗ ಸೊ ಅಲ್ಲಿ ನಾವು ಮೆನ್ಸ್ವಲ್ ಕಪ್ ಇನ್ಸರ್ಟ್ ಮಾಡಿದೀವಿ ಅಂತಲೇ ನಮಗೆ ಗೊತ್ತಾಗಲ್ಲ ಸೊ ನಾರ್ಮಲ್ ಡೇ ಥರನೇ ಫೀಲ್ ಆಗುತ್ತೆ ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ವೆನ್ ಯು ಪಿ ಡ್ಯೂರಿಂಗ್ ಯುವರ್ ಪೀರಿಯಡ್ಸ್ ವೈಲ್ ವೇರಿಂಗ್ ಮೆನ್ಸೋಲ್ ಕಪ್ ಯೋರ್ ಯೂರಿನ್ ವಿಲ್ ಬಿ ನಾರ್ಮಲ್ ಕಲರ್ ನಾರ್ಮಲ್ ಆಗಿ ಯೆಲ್ಲೋಯಿಶ್ ಏನಿರ್ತದೆ ಅದೇ ಕಲರಲ್ಲಿ ಇರ್ತದೆ ಯೂರಿನ್ ಸೊ ಯಾವುದೇ ಕಾರಣಕ್ಕೂ ಈಗ ನಮಗೆ ಪೀರಿಯಡ್ಸ್ ಡೇ ಅಲ್ಲಿ ನಾವು ಪ್ಯಾಟ್ಸ್ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ರೆಡ್ ಕಲರಲ್ಲಿ ಏನು ಹೋಗುತ್ತೆ ಅಥವಾ ಅಲ್ಲಲ್ಲಿ ಕೆಲವೊಂದ್ಸಲ ಡ್ರಾಪ್ಸ್ ಬೀಳುವಂಥದ್ದು ಆ ಥರದ್ದು ಯಾವುದು ಕೂಡ ಮೆನ್ಸುರಲ್ ಕಪ್ ಯೂಸ್ ಮಾಡಿದರೆ ಆಗೋಲ್ಲ ಬಿಕಾಸ್ ನೀವು ಮೆನ್ಸುರಲ್ ಕಪ್ಪನ್ನು ಯೂಸ್ ಮಾಡುವಾಗ ಮೆನ್ಸುರಲ್ ಬ್ಲಡ್ ಅನ್ನೋದು ಎಲ್ಲವೂ ಕೂಡ ಇದರಲ್ಲಿ ಒಳಗೆ ಹೋಗಿ ಸ್ಟೋರ್ ಆಗುತ್ತೆ ಇದರಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಸೊ ಎಲ್ಲೂ ಕೂಡ ಲೀಕೇಜ್ ಆಗೋಲ್ಲ ಇದು ಆಗಿ ಫಿಕ್ಸ್ ಆದರೆ ಆ್ಯಂಡ್ ನೀವು ಆರಾಮ್ಸೆ ಹೋಗಿ ಯು ಕ್ಯಾನ್ ಪೀ ಯು ಕ್ಯಾನ್ ಪೂಪ್ ಎವ್ರಿಥಿಂಗ್ ಸೊ ಒಂದು ಇಕೋ ಫ್ರೆಂಡ್ಲಿ ಆ್ಯಂಡ್ ಇಟ್ ಈಸ್ ಚೀಪ್ ಸೊ ಇಷ್ಟೆಲ್ಲ ಒಂದು ಬೆನಿಫಿಟ್ ಇರುವಂಥ ಮೆಣಸುಳ್ಕಪ್ಪು ಮಹಿಳೆಯರಿಗೆ ಒಂದು ವರದಾನವೇ ಸರಿ ಸೊ ಹಾಗಾದರೆ ನೀವು ಯಾಕೆ ಇದನ್ನು ಯೂಸ್ ಮಾಡಬಾರ್ದು ಐ ಡೋಂಟ್ ಯು ಟ್ರೈ ಐ ಎಗ್ರಿ ಸೊ ನನ್ನಂಥ ಹುಡುಗಿಯರಿಗೆ ಅಥವಾ ಒಂದಷ್ಟು ಭಯ ಇರ್ತದೆ ಅಂಜಿಕೆ ಇರ್ತದೆ ಹೇಗಪ್ಪ ಇದನ್ನು ಇನ್ಸರ್ಟ್ ಮಾಡೋದು ಅಂತ ಬಟ್ ಯಾವುದೇ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ ಸೊ ಒಂದು ಸ್ವಲ್ಪ ನೀವು ಮನ್ಸು ಮಾಡಿ ಇದನ್ನು ಟ್ರೈ ಅಂತಂದರೆ ಇಟ್ ಕ್ಯಾನ್ ಬಿ ಎ ಬೆಸ್ಟ್ ಆಲ್ಟರ್ನೇಟ್ ಫಾರ್ ಪ್ಯಾಕ್ ಮುಖ್ಯವಾದ ವಿಷಯ ಏನಂದರೆ ಇದನ್ನು ನಾನ್ ಪೀರಿಯಡ್ಸ್ ಡೇಸಲ್ಲಿ ಇನ್ಸರ್ಟ್ ಮಾಡಿ ಟ್ರೈ ಮಾಡಬೇಡಿ ಸೊ ಬಿಕಾಸ್ ನೀವು ಇದನ್ನು ನಾನ್ ಪೀರಿಯಡ್ ಡೇಸಲ್ಲಿ ಇನ್ಸರ್ಟ್ ಮಾಡಿದ್ರಿ ಅಂತಂದರೆ ಸ್ಕಿನ್ ರಪ್ಚರ್ ಆಗುವ ಚಾನ್ಸಸ್ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಪೀರಿಯಡ್ಸ್ ಆಗುತ್ತೆ ಏನು ಇವತ್ತು ಆಗುತ್ತೆ ಅಂತ ಹೇಳಿ ನಿಮಗೆ ಸೆನ್ಸೇಷನ್ ಆಗುತ್ತಲ್ಲ ಆ ಟೈಮಲ್ಲಿ ಇದನ್ನು ಇನ್ಸರ್ಟ್ ಇನ್ ಕೇಸ್ ಇವಾಗ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋರು ಸೊ ಟೈಮ್ ಟು ಟೈಮ್ ನಿಮಗೆ ಪೀರಿಯಡ್ಸ್ ಆಗುತ್ತೆ ನಿಮಗೆ ಅದೇ ಡೇಟಿಗೆ ಪೀರಿಯಡ್ಸ್ ಆಗುತ್ತೆ ಅಂತ ಫಿಕ್ಸ್ ಆಗಿ ಏನಾದರೂ ಇದ್ರೆ ಅಥವಾ ನಿಮಗೆ ಪೀರಿಯಡ್ಸ್ ಆಗೋ ಮುಂಚೆ ಒಂದಷ್ಟು ಕ್ರಾಂಪ್ಸ್ ಇರ್ಬೋದು ಅಥವಾ ಒಂದಷ್ಟು ಸಿಗ್ನಲ್ಗಳು ಪಾಸ್ ಆಗುತ್ತೆ ಸೊ ಆ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಇನ್ಸರ್ಟ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಮೆತ್ ಏನಪ್ಪ ಅಂತಂದರೆ ಎಷ್ಟು ಜನ ಗರ್ಲ್ಸು ದೇ ಬಿಲೀವ್ ದಟ್ ಮೆನ್ಸ್ರಲ್ ಕಪ್ ಯೂಸ್ ಮಾಡಿದರೆ ನಮ್ಮ ವರ್ಜಿನಿಟಿ ಹೋಗುತ್ತೆ ಮೆನ್ಸ್ರಲ್ ಕಪ್ ಯೂಸ್ ಮಾಡಿದ್ರೆ ನಮ್ಮ ಹೈಮನ್ ರಪ್ಚರ್ ಆಗುತ್ತೆ ಆಲ್ ದೀಸ್ ಆರ್ ನಾನ್ ಸೆನ್ಸ್ ನೀವು ಇದನ್ನು ಕರೆಕ್ಟಾಗಿ ಇನ್ಸರ್ಟ್ ಮಾಡಿದ್ರಿ ಅಂತಂದರೆ ಏನೂ ಆಗಲ್ಲ ಸೊ ನಾನು ಈ ಕಪ್ಪನ್ನು ಒಂದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಆದಮೇಲೆ ಎಲ್ಲ ಗರ್ಲ್ಸಿಗೆ ಸಜೆಸ್ಟ್ ಮಾಡ್ತಿದ್ದೆ ಎಸ್ಪೆಷಲಿ ಗರ್ಲ್ಸ್ ಹೂ ಹ್ಯಾವ್ ಫಾಸ್ಡ್ ಸೆಕೆಂಡ್ ಪಿ ಯು ಸಿ ನೀವು ಇದನ್ನು ಖಂಡಿತವಾಗಿಯೂ ಟ್ರೈ ಮಾಡ್ಬೋದು ಆ್ಯಂಡ್ ಮೇಜರಾಗಿ ನಾನು ಇದನ್ನು ಲೀಸ್ಟ್ ನನ್ನ ಏಜ್ ಅಲ್ಲದಿದ್ದರೂ ಕೂಡ ಎಸ್ಪೆಷಲಿ ಮ್ಯಾರಿಡ್ ವಿಮೆನ್ಸ್ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಇದನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಸೊ ನೀವು ಫಸ್ಟಿಗೆ ಇದನ್ನು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಹೇಳಿ ಅಥವಾ ನಿಮ್ಮ ಯಾರು ಇರ್ತಾರೆ ನಿಮ್ಮ ಫ್ಯಾಮಿಲಿ ಹುಡುಗಿಯರು ಯಾರು ಇರ್ತಾರೆ ಕಾಲೇಜ್ ಹೋಗೋ ಹುಡುಗಿಯರು ಯಾರು ಇರ್ತಾರೆ ಅವರಿಗೆಲ್ಲ ನೀವು ಸಜೆಸ್ಟ್ ಮಾಡಿ ಫಸ್ಟ್ ಮ್ಯಾರಿಡ್ ವುಮೆನ್ನು ಇದನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಈ ಕಾಂಫಿ ಕಪ್ಪಿದ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಸ್ಟೆಮ್ ಇದೆ ಇದು ಸಾಫ್ಟ್ ಇದೆ ಮೆಟೀರಿಯಲ್ ಸಾಫ್ಟ್ ಇದೆ ಆ್ಯಂಡ್ ಇದು ನೀವು ಸ್ಟೆರ್ಲೈಸ್ ಮಾಡುವಾಗ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಇಲ್ಲಿ ಸುತ್ತಲೂ ಟೈನಿ ಹೋಲ್ಸ್ ಇದೆ ಸೊ ಇದು ಏನು ಮಾಡುತ್ತೆ ಅಂದರೆ ಇನ್ಸರ್ಟ್ ಮಾಡಿದಾಗ ನಾವು ಇದು ಏರ್ ಟೈಟ್ ಮಾಡುತ್ತೆ ಇದನ್ನು ಕಂಫರ್ಟೇಬಲ್ ಆಗಿ ಕುತ್ಕೊಳ್ಸೋ ಥರ ಮಾಡ್ತೇವೆ ಜಾಯ್ನದಲ್ಲಿ ನನಗೂ ಭಯ ಇತ್ತು ಇದು ಹೇಗಪ್ಪ ಯೂಸ್ ಮಾಡೋದು ನಿನ್ನ ಅಂತ ಹೇಳಿ ಬಟ್ ನಾನು ಆರಾಮ್ಸೆ ಮನ್ಸ್ ಮಾಡಿ ಇದನ್ನು ಧೈರ್ಯದಿಂದ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ನಿಮಗೆ ಎಲ್ಲರಿಗೂ ಕೂಡ ರೆಕಮೆಂಡ್ ಮಾಡ್ತೇನೆ ಸೊ ಐ ಹ್ಯಾವ್ ಸ್ವಿಚ್ ಟು ಮೆನ್ಸುವಲ್ ಕಪ್ಸ್ ಸೊ ವಿಲ್ ಯು ಜಾಯ್ನ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ಏನೇ ಕನ್ಫ್ಯೂಷನ್ಸ್ ಇದ್ರು ಯು ಕ್ಯಾನ್ ಮೇಲ್ ಮೀ ನನ್ನ ಮೇಲ್ ಅಡ್ರೆಸ್ಸು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಸೊ ಏನೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಮೇಲ್ ಮಾಡಿ ಹಾಗೆ ಈ ಕಾಂಫಿ ಕಪ್ಪಿದ್ದು ಆರ್ಡರ್ ಮಾಡೋ ಡೀಟೇಲ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಸೊ ಈ ಒಂದು ಕಪ್ಪನ್ನು ನಾನು ಎಲ್ರಿಗೂ ಕೂಡ ರೆಕಮೆಂಡ್ ಮಾಡ್ತೇನೆ ಖಂಡಿತವಾಗಿಯೂ ಇದನ್ನು ಯೂಸ್ ಮಾಡಿ ಸೊ ಅಸ್ ಸ್ಟಾಪ್ ಸಮ್ ಸಾರ್ಟ್ ಆಫ್ ಹಾರ್ಮ್ ದಟ್ ಬಿಕಾಸ್ ಫಾರ್ ಎನ್ವಾರ್ಮೆಂಟ್ ಯೂಸ್ ಫುಲ್ ಕಪ್ ಹ್ಯಾಪಿ ಮೆನ್ಸ್ಯೇಷನ್ ಸೈನಿಂಗ್ ಆಫ್ ಪ್ರಜ್ಞಾ ಹೆಬ್ಬಾರ್